back to them. ಅಯ್ಯಯ್ಯೋ ಗೌಡ್ರೆ, ಮತ್ತೆ ವಿಷ ಜಂತು ಕಚ್ಚೋದಕ್ ಶುರು ಮಾಡ್ಬಿಡ್ತು ಗೌಡ್ರೆ. ಅಯ್ಯೋ ಏನ್ ಮಾಡೋದೀಗ? ಬನ್ನಿ ಮುನಿಸ್ವಾಮಿ ಹತ್ರ ಮಾತಾಡೋಣ. ಮುನಿಸ್ವಾಮಿ, ಊರಲ್ಲಿ ಎಲ್ಲರಿಗೂ ವಿಷ ಜಂತು ಕಚ್ಚತಾ ಇದೆ. ಅಮ್ಮನ್ಗೆ ಅದು ಏನ್ ಬೇಕು ಅಂತ ಕೇಳಪ್ಪ, ಕೇಳು. ಕಪೋ ಚಂಡ ನಮಃ. ಏ ಮುನಿಸ್ವಾಮಿ, ಮುನಿಸ್ವಾಮಿ, ನೀನು ನನಗೆ ಗಂಟೆ ಆಡಿಸ್ತಾ ಇದ್ದಿದ್ರಿಂದ ನಿನಗೆ ಬೆಲೆ ಕೊಟ್ಟು ನಿನ್ನ ಕರ್ಸಿ ನನಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಹೇಳಿದ್ದನ್ನ ತರ್ಲಿಲ್ಲ ಅಲ್ವಾ? ಇನ್ನು ನಾನು ಈ ಊರ್ನೇ ಉಳಿಸೋದಿಲ್ಲ. ಸ್ವಾಮಿ, ಆ ವಿಷ ಜಂತು ಈಗಾಗ್ಲೇ ಜನಗಳನ್ನ ಮತ್ತೆ ಕಚ್ಚೋದಕ್ಕೆ ಶುರು ಮಾಡ್ಬಿಟ್ಟಿದೆ. ನಮ್ಮ ವೈದ್ಯ ಕ್ರಿಯೆಯಲ್ಲಿ ಏನೂ ಆಗೋದಿಲ್ಲ. ಏನಾದ್ರೂ ನಡೆಯೋದಕ್ ಮುಂಚೆ ಆ ದೇವಿ ಕೇಳದನ್ನ ನೆರವೇರಿಸ್ಬಿಡಿ. ಹೌದು ಸ್ವಾಮಿ, ತಕ್ಷಣ ಮಾಡೋದನ್ನ ಮಾಡಿ ಈ ಊರನ್ನ ಕಾಪಾಡ್ಬಿಡಿ. ನಾನು ಕೇಳಿದ್ದನ್ನ ಕೊಡ್ತೀಯಾ ಇಲ್ವಾ? ನಾನು ಕೇಳಿದ್ದನ್ನ ಕೊಡ್ತೀಯಾ ಇಲ್ವಾ? ಇಲ್ಲ ತಾಯಿ, ನೀನ್ ಕೇಳಿದ್ದನ್ನ ಸತ್ಯಕ್ಕೆ ತರಕ್ಕಾಗದೇ ಇರೋ ಪರಿಸ್ಥಿತಿಲಿ ನಾನಿದ್ದೀನಮ್ಮ. ಬರ ಪೌರ್ಣಮಿ ಎಷ್ಟರಲ್ಲಿ ತಂದು ಒಪ್ಪಿಸ್ತೀನಿ ಅಂತ ಹೇಳದ್ನಲ್ಲ ತಾಯಿ, ಅದುವರೆಗೂ ಸಮಾಧಾನವಾಗಿದ್ದು ಎಲ್ಲರನ್ನು ಕಾಪಾಡು ತಾಯಿ. ಈಗ ಏನ್ ಪರಿಹಾರ ಮಾಡ್ಬೇಕು ಅಂತ ಹೇಳು, ನಾನ್ ಮಾಡ್ತೀನಿ. ನೀನು ಸಲಹೆ ಕೊಡಬೇಡ, ನಾನು ಹೇಳದನ್ನ ಅಷ್ಟೇ ಮಾಡು. ತಾಯಿ, ನಾನೊಬ್ಬ ಸಾಧಾರಣ ಮನುಷ್ಯ, ನೀನ್ ಹೇಳಿದ ತಕ್ಷಣನೇ ಹೇಗ್ ಮಾಡೋದಿಕ್ಕಾಗತ್ತೆ? ನನಗೆ ಸ್ವಲ್ಪ ಅವಕಾಶ ಕೊಡು, ನಿನಗೆ ಕೈ ಮುಗಿದು ಬೇಡ್ಕೋತೀನಿ. ಪೌರ್ಣಮಿವರೆಗೂ ಸ್ವಲ್ಪ ತಡ್ಕೊಳ್ಳಮ್ಮ, ಅದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಇವನು ಹೇಳಿದ್ದನ್ನ ಹೇಳ್ತಿದ್ದಾನಲ್ಲ, ಇವನಿಗೆ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಲಿ? ಗಂಗನ್ಗೆ ಏನಾದ್ರೂ ಆದ್ರೆ ನಂದಿನಿ ಏನ್ ಬೇಕಾದ್ರೂ ಮಾಡ್ತಾಳೆ. ಗಂಗನ್ನ ಮುಂದಿಟ್ಕೊಂಡು ಕಾಲಚಕ್ರಗಳನ್ನ ತಗೋಬೇಕು. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ತಾಯಿ, ಸದ್ಯಕ್ಕೆ ಏನ್ ಮಾಡ್ಬೇಕು ಹೇಳು. ನಾನ್ ಕೇಳಿದ್ದನ್ನ ಕೊಡೋಕಾಗ್ದೇ ಇರೋ ಸ್ಥಿತಿಲಿ ನೀನಿದೀಯಾ? ನನಗೆ ನೀನು ಪೂಜೆ ಮಾಡಿದ್ಯಾ ಅಂತ ತಡ್ಕೋತಾ ಇದ್ದೀನಿ. ಈಗ ನನ್ನ ಆವೇಶ ಕಡಿಮೆ ಆಗ್ಬೇಕು ಅಂದ್ರೆ ನನ್ನ ಸನ್ನಿಧಿಯಲ್ಲಿ ಅಗ್ನಿಕುಂಡ ಮಾಡಿ ಕೆಂಡ ತುಳಿಬೇಕು. ತುಳಿತೀಯಾ? ಕೆಂಡ ತುಳಿಬೇಕು ತಾನೆ, ಖಂಡಿತ ನಡೆಸ್ತೀನಿ. ಎಷ್ಟೇ ಕಷ್ಟ ಆದ್ರೂ ನಾನೇ ಕೆಂಡ ಹಾಯ್ತೀನಮ್ಮ. ಅವ್ರು ಮಾತ್ರ ಅಲ್ಲ, ಊರಲ್ಲಿರೋರು ಎಲ್ಲ ಕೊಂಡ ತಿಳಿತೀವಿ. ಎಲ್ಲರೂ ಇಳಿಯದೇನು ಬೇಕಾಗಿಲ್ಲ, ನಾನು ಹೇಳಿದವ್ರು ಮಾತ್ರ. ಚೀಟಿಯಲ್ಲಿ ಯಾರ ಹೆಸರು ಬರುತ್ತೋ ಅವ್ರು ಮಾತ್ರ. ಯಾರು ಕೆಂಡ ತುಳಿಬೇಕು ಅಂತ ಹೇಳುತ್ತಾಯಿ, ಅವ್ರ ಕೇಳಿ ಇಳಿಸ್ತೀವಿ. ನನ್ನ ಊರಲ್ಲಿರೋ ಮಕ್ಕಳನ್ನ ಬಿಟ್ಟು ಮಿಕ್ಕಿದ ಎಲ್ಲಾರ ಹೆಸರನ್ನು ಚೀಟಿಲಿ ಬರೆದು ಹಾಕಿ. ಈ ಊರಲ್ಲಿ ಹುಟ್ಟಿ ಬೇರೆ ಊರಿಗೆ ಹೋಗಿದ್ದು ವಾಸವಾಗಿದ್ರು ಅವ್ರ ಹೆಸರನ್ನು ಹಾಕಿ. ಅದರಲ್ಲಿ ಯಾರ ಹೆಸರು ಬರುತ್ತೋ ಅವರು ಮಾತ್ರ ಕೆಂಡ ತುಳಿಬೇಕು. ಆಯ್ತು ತಾಯಿ, ಆಯ್ತು.
ಬೆಂಕಿ ಹಾಕಿ. ಗೌಡ್ರೆ, ಇದಳಿ ಗೌಡ್ರೆ, ಇದಳಿ ಗೌಡ್ರೆ, ಇದರ ಅಂತ ಹೇಳಿ. ತಾಯಿ ಕೇಳಿದ್ದನ್ನ ಕೂಡ್ಲೇ ಮುನ್ಸ್ವಾಮಿ ಕೊಡಕ್ ಆಗದೆ ಇರೋದ್ರಿಂದ ಅದಕ್ಕೆ ಪರಿಹಾರವಾಗಿ ಊರ್ನಲ್ಲಿರೋ ಎಲ್ಲರ ಹೆಸರನ್ನು ಚೀಟಿಲ್ ಬರೆದು ಹಾಕಿ ಅದ್ರಲ್ಲಿ ಯಾರ ಹೆಸರು ಬರುತ್ತೋ ಅವರು ಕೆಂಡ ಹಾಯ್ಬೇಕಂತೆ. ದೇವಿನೇ ಪರಿಹಾರ ಹೇಳಿರುವಾಗ ಅದನ್ನ ತಕ್ಷಣ ನೆರವೇರಿಸಬೇಕು. ಈಗ್ಲೇ ಚೀಟಿ ಬರೆಯೋದಕ್ಕೆ ವ್ಯವಸ್ಥೆ ಮಾಡಿ. ಎಲ್ಲರ ಹೆಸರನ್ನು ಬರೆದು ಹಾಕಿದೀವಿ. ಯಾರು ಕೆಂಡ ಹಾಯ್ಬೇಕು ಅಂತ ನೀನೇ ತೀರ್ಮಾನ ಮಾಡ್ಬೇಕಮ್ಮ. ಮಗು ಬಾಪ್ಪ ಇಲ್ಲಿ. ಇದರಲ್ಲಿಂದ ಒಂದು ಚೀಟಿ ತೆಗೆಯಪ್ಪ. ಮಗಳು ಗಂಗಾ ಅಂತ ಬಂದಿದೆ. ಪಾರ್ವತಿ ಮಗಳು ಬೇರೆ ಅಂತ ಹೇಳ್ತಾರಲ್ಲ, ಯಾರದು ಅಂತವ್ರು ಯಾರು ಇಲ್ವಲ್ಲ ಗೌಡ್ರೆ? ಗೌಡ್ರೆ, 20 ವರ್ಷಕ್ಕೂ ಮೊದಲು ಈ ಊರೇ ಗೌರವ ಕೊಡುವಂತ ಮರ್ಯಾದೆ ಇಟ್ಕೊಂಡಿದ್ದಂತ ಪಾರ್ವತಿಗೆ ಒಬ್ಳಲ್ಲ ಅಂತ ಇಬ್ರು ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ಒಬ್ಳ ಹೆಸರೇ ಗಂಗಾ ಅಂತ. ಓ ಹೌದಾ? ಕೇಳೋದಕ್ಕೆ ಆಶ್ಚರ್ಯ ಆಗ್ತಿದೆ. ನಿಮಗೆ ಗಾಯತ್ರಿ ಅಂತ ಒಬ್ಳು ಮಗಳಿದ್ದು ನಮಗ್ ಗೊತ್ತು, ಆದ್ರೆ ಪಾರ್ವತಿ ಅಮ್ಮನ್ಗೆ ಇಬ್ರು ಹೆಣ್ಮಕ್ಳಿದ್ದಾರೆ ಅನ್ನೋದು ಗೊತ್ತೇ ಇರ್ಲಿಲ್ಲ. ನಮ್ಮೂರಲ್ಲಿ ಆಷಾಢ ಮಾಸದ ಉತ್ಸವನ ಶುರು ಮಾಡಿಸಿದಂತ ಪಾರ್ವತಿ ಮಾತ್ರ ನಿಮಗ್ ಗೊತ್ತು. ಅದಕ್ಕೂ ಮೊದಲು ಅವ್ರ ಆಸೆ ಪಟ್ಟು ನಡೆಸಿದ ಜೀವನದ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು. ಅದನ್ನೆಲ್ಲ ಹೇಳೋದಿಕ್ಕೆ ನನಗೀಗ ಸಮಯ ಇಲ್ಲ. ಪರವಾಗಿಲ್ಲ ಮುರುಸ್ವಾಮಿ, ನಾನು ಆಮೇಲೆ ತಿಳ್ಕೊತೀನಿ. ಪಾರ್ವತಿಯ ಮನಮಗಳು ಗಂಗನಿಂದನೆ ನಮ್ಮ ಊರಿನ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯ ಅಂತ ತೀರ್ಮಾನ ಆಯ್ತಲ್ಲ, ಮೊದ್ಲು ಆ ಹುಡುಗಿನ ಕರ್ಕೊಂಡು ಬರಬೇಕು. ಅವಳು ಎಲ್ಲಿದ್ದಾಳೆ? ಗಂಗಾ ಈಗ ದೊಡ್ಡ ಅರಮನೆಗೆ ಸೊಸೆಯಾಗಿದ್ದಾಳೆ. ಅವಳ ಜೊತೆ ನನಗೂ ಸರಿಯಾಗಿ ಮಾತುಕತೆ ಇಲ್ಲ, ಅದಕ್ಕೆ ನಾನು ಅವಳನ್ನ ಕರ್ಕೊಂಡು ಬರೋಕ್ಕಾಗಲ್ಲ. ಆದರೆ ಗಂಗನಿಗೆ ತನ್ನ ಊರಿನ ಮೇಲೆ, ತನ್ನ ತಾಯಿ ಮೇಲೆ ತುಂಬಾ ಅಭಿಮಾನ. ಅವಳಿಷ್ಟಪಡೋ ಅವಳ ತಾಯಿ ಊರಿಗೆ ಏನಾದರೂ ಸಮಸ್ಯೆ ಅಂದ್ರೆ ಅವಳು ಖಂಡಿತ ಬರ್ತಾಳೆ. ನೀವು ಹೋಗಿ ಕರೀರಿ. ನನ್ನ ಸ್ನೇಹಿತ ಅಪ್ಪಾಜಿ ಜೊತೆ ನಾನು ಒಂದ್ಸಲ ಜಮೀನ್ ವಿಷಯವಾಗಿ ಮಾತಾಡಕ್ಕೆ ಅಂತ ಅಲ್ಲಿಗೆ ಹೋಗಿದ್ದೀನಿ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಏ ಬನ್ನಪ್ಪ. ಗಂಗಾ ಬರ್ಲಿ, ಅವಳನ್ನ ಮುಂದಿಟ್ಕೊಂಡು ಕಾಲಚಕ್ರಗಳನ್ನ ತಗೋತೀನಿ.
ಹಾ.